ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರಿದ್ದಾರೆ. ಮುಖ್ಯ ವಕ್ತಾರರು BJP ಕರ್ನಾಟಕ, ಹಾಗೂ ವಿಶೇಷವಾಗಿ ಇವತ್ತು ಯಾಕೆ ಇಂಟರ್ವ್ಯೂ ಮಾಡಬೇಕು ಅನ್ನೋ ದೃಷ್ಟಿಕೋನದ ಅವರ ಹಿನ್ನೆಲೆಯನ್ನು ನೋಡಿದಾಗ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ, ಅದರಲ್ಲಿ ಕೆಲಸ ಮಾಡಿದ್ದಾರೆ. ಇದರಿಂದಾಗಿ ಇವತ್ತು ನಾವು ಒಂದು ಸಂದರ್ಶನವನ್ನು ನಾವು ಅವ್ರ ಜೊತೆ ಮಾಡ್ತಾ ಇದ್ದೇವೆ. ಯಾವ ಸಂದರ್ಶನ ಅಂತ ಹೇಳಿದರೆ, ಇವತ್ತು NEP ಅನ್ನೋದನ್ನು ನಾವು ಬಹಳಷ್ಟು ಕೇಳ್ತಾ ಇದ್ದೇವೆ, ಮತ್ತು ಇದು ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂದಿದೆ. ಇದರ ಮುಖಾಂತರ ಇವತ್ತು ಅನೇಕ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ವಾಸ್ತವ ಏನು ಅನ್ನುವಂಥದ್ದನ್ನು ತಿಳಿಸಿಕೊಡಬೇಕಾದಂಥ ಕರ್ತವ್ಯ ಪ್ರತಿಯೊಬ್ಬರದ್ದು ಆಗುತ್ತೆ, ಜನಪ್ರತಿನಿಧಿಗಳದ್ದು ಆಗುತ್ತೆ, ಹಾಗಾಗಿ ಈ ಕ್ಷೇತ್ರದಲ್ಲಿರುವಂತಹವ್ರದ್ದು ಆಗುತ್ತೆ. ಸೊ ಹಾಗಾಗಿ ಇವತ್ತು ಕಾರ್ನಿಕ್ಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದೃಷ್ಟಿಕೋನದಿಂದ ನಾವೊಂದು 4-5 ಪ್ರಶ್ನೆಗಳನ್ನು ನಿಮಗೆ ಕೇಳಬೇಕಂತ ಯೋಚನೆ ಮಾಡಿದೆ. ಈ NEP ಬಗ್ಗೆ ವಿಶೇಷವಾಗಿ ನಾವು ಯಾವುದೇ ಒಂದು ಮಂಜೂರಿ ಆದ ನಂತರ ಗ್ರಾಮೀಣ ಪ್ರದೇಶಗಳಿಗೆ ತಲುಪಲಿಕ್ಕೆ ಸ್ವಲ್ಪ ಸಮಯ ಆಗ್ಬೋದು, ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿಯೂ ಇದೆ, ಅದರಿಂದಾಗಿ ತಲುಪೋದು. ಆದರೆ ಗ್ರಾಮೀಣ ಪ್ರದೇಶಕ್ಕೆ ಇದು ತಲುಪುವ ದೃಷ್ಟಿಯಿಂದ ಇದನ್ನು ಸರಳವಾಗಿ ವಿವರಿಸುವುದಾದರೆ ಯಾವ ರೀತಿ ಇದನ್ನು ವಿಶ್ಲೇಷಣೆ ಮಾಡ್ಬೋದು ಕಾರ್ನಿಕ್ಜಿ? ರಾಷ್ಟ್ರೀಯ ಶಿಕ್ಷಣ ನೀತಿ NEP, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಹೇಳುವಂಥದ್ದು, ಕಳೆದ 3-4 ಶಿಕ್ಷಣ ಆಯೋಗಗಳ ವರದಿಯ ಆಧಾರದಲ್ಲಿ ಜಾಗತಿಕವಾಗಿ ಯಾವ ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಮತ್ತು ಈ ಹಿಂದೆ ನಾವು ಅನುಸರಿಸಿಕೊಂಡು ಬಂದಿರುವಂಥ ಶಿಕ್ಷಣ ನೀತಿಯಲ್ಲಿ ಏನು ಕೊರತೆಗಳಿದೆ, ಮಗುವಿನ ವ್ಯಕ್ತಿತ್ವದಲ್ಲಿ ಸಹಜವಾಗಿರುವಂಥ ಪ್ರತಿಭೆಯನ್ನು ಹೊರತರುವಂಥ ಪ್ರಕ್ರಿಯೆಯನ್ನು ಶಿಕ್ಷಣ ಅಂತ ಕರೀತಾರೆ. ಆದರೆ ಎಲ್ಲೋ ಒಂದು ಕಡೆ ನಾವು ಮೆಕಾಲೆಯನ್ನು ದೂರ್ತೇವೆ, ಮೆಕಾಲೆ ಆಧಾರಿತ ಈ ಶಿಕ್ಷಣ ಪದ್ಧತಿಯಿಂದ ನಮ್ಮಲ್ಲಿ ಸ್ವಭಾವ ಸಹಜವಾಗಿರುವಂಥ ಪ್ರತಿಭೆ ಹೊರಗೆ ಬರ್ತಾ ಇಲ್ಲ, ಅವನ ಅಂತರಂಗದಲ್ಲಿರುವಂಥ ಸಾಮರ್ಥ್ಯಗಳು ಅದು ಹೊರಗಡೆ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಶಿಕ್ಷಣ ವ್ಯವಸ್ಥೆಯ ಮೂಲಕ. ಇನ್ನು ಕೆಲವು ಪ್ರಸಿದ್ಧರು ಹೇಳುವ ಹಾಗೆ 15 ವರ್ಷಗಳ ಫಾರ್ಮಲ್ ಎಜುಕೇಷನ್ ಮುಗಿಸ್ಕೊಂಡು ವಿದ್ಯಾರ್ಥಿ ಹೊರಗೆ ಬರಬೇಕಾದ್ರೆ ಕೇವಲ 25-30% ಮಾತ್ರ ಹೊರಗಿನ ಅವಶ್ಯಕತೆಗಳಿಗೆ ಪೂರಕವಾಗಿ ಒಂದಷ್ಟು ಸಾಮರ್ಥ್ಯಗಳನ್ನು ಬೆಳವಡಿಸ್ಕೊಂಡಿರ್ತಾರೆ. ಸೊ ಈ ಒಂದು ಶಿಕ್ಷಣ ನೀತಿಯಲ್ಲಿ ಚೈಲ್ಡ್ ಸೆಂಟ್ರಿಕ್, ವಿದ್ಯಾರ್ಥಿ ಕೇಂದ್ರೀಕೃತ ಮತ್ತು ಇಂಡಿಯಾ ಸೆಂಟ್ರಿಕ್, ಭಾರತ ಕೇಂದ್ರೀಕೃತ ಅಂತ ಹೇಳಿದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಂಡಿಯನ್ ಅಕಾಡೆಮಿಯಾ ಮತ್ತು ಇಂಡಿಯಾ ಇನ್ ಅಕಾಡೆಮಿ, ಭಾರತದ ಶಿಕ್ಷಣ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾರತ, ಈ ರೀತಿಯ ಅನೇಕ ಓರೆಕೋರೆಗಳನ್ನು ಈ ಒಂದು ಆಯೋಗ ಗಮನಿಸಿಬಿಟ್ಟು ಸಮಕಾಲೀನವಾದ ಜಗತ್ತಿನ ಅವಶ್ಯಕತೆಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಜಗತ್ತಿನ ಅತ್ಯಂತ ತರುಣ ರಾಷ್ಟ್ರವಾದ ಭಾರತ ದೇಶ, ಕೇವಲ ಭಾರತ ದೇಶದ್ದು ಮಾತ್ರವಲ್ಲ ಇಡೀ ಜಗತ್ತಿನ ಮಾನವ ಸಂಪನ್ಮೂಲದ ಅವಶ್ಯಕತೆಗಳನ್ನು ಪೂರೈಸಬಲ್ಲವಂಥ ರಾಷ್ಟ್ರ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ಹೇಳೋರು ಏನು ಹೇಳ್ಬೋದು. ಆದರೆ ನನ್ನ ಒಂದು ಇತಿಮಿತಿಯೊಳಗೆ, ನನ್ನ ಶಿಕ್ಷಣದ ಅನುಭವದೊಳಗೆ ಹೇಳಬೇಕಾದ್ರೆ, ವಿವೇಕಾನಂದರು ಹೇಳಿದಂಥ ಕಲ್ಪನೆ ಏನಿದೆ ಶಿಕ್ಷಣದ ವ್ಯಾಖ್ಯಾನ, ವ್ಯಕ್ತಿತ್ವ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ. ವ್ಯಕ್ತಿತ್ವ ನಿರ್ಮಾಣ ಹೇಳಿದ್ರೆ ಏನು, ನಮ್ಮ ವ್ಯಕ್ತಿತ್ವದಲ್ಲಿ ಒಂದಷ್ಟು ಮೌಲ್ಯಗಳನ್ನು ಪ್ರತಿಬಿಂಬಿಸುವಂಥದ್ದು, ಒಂದಷ್ಟು ಪ್ರಜ್ಞೆಗಳನ್ನು ಜಾಗೃತಗೊಳಿಸುವಂಥದ್ದು ಮತ್ತು ಅಂತರಂಗದಲ್ಲಿ ಹುದುಗಿರುವಂಥ ಸಾಮರ್ಥ್ಯವನ್ನು ಹೊರಗೆ ತರುವಂಥದ್ದು. ಯಾತಕ್ಕಾಗಿ ಅವ್ರು ಹೇಳ್ತಾರೆ, ಅವರಿಗೆ ತುಂಬ ಖುಷಿ ಕೊಟ್ಟಂಥ ಒಂದು ಅತ್ಯಂತ ಆಶಯವಾದ ನುಡಿ, ಆತ್ಮನಃ ಮೋಕ್ಷಾರ್ಥಂ ಜಗದ್ಹಿತಾಯ ಚ ಅಂತ. ಮೋಕ್ಷ ಹೇಳಿದ ಕೂಡ ನಾವಿಲ್ಲಿ ಕೆಲಸ ಮುಗಿಸ್ಬಿಟ್ಟು ಮೇಲೆ ಹೋಗೋದು ಅಂತ ಅಡ್ತೀವಿ, ಹಾಗಲ್ಲ. ಆತ್ಮನಃ ಮೋಕ್ಷಾರ್ಥಂ ಹೇಳಿದರೆ ನನ್ನ ವ್ಯಕ್ತಿತ್ವದ ಒಳಗಿರುವಂಥ ಅದ್ಭುತವಾದ ಸಾಮರ್ಥ್ಯವನ್ನು ಹೊರತಂದು ಜಗತ್ತಿನ ವೆಲ್ಫೇರ್, ವೆಲ್ಬೀಯಿಂಗ್ ಅಥವಾ ಒಳ್ಳೆಯದಕ್ಕಾಗಿ ಉಪಯೋಗ ಮಾಡುವಂಥದ್ದು, ಈ ರೀತಿಯ ಒಂದು ಅದ್ಭುತವಾದ ಕಲ್ಪನೆ ಇಟ್ಟುಕೊಂಡು ಈ ಶಿಕ್ಷಣ ನೀತಿಯನ್ನು ಇವತ್ತು ಈ ಸರ್ಕಾರ ಹೊರತಂದಿದೆ. ತರತರದಲ್ಲಿ ತಂದಿಲ್ಲ, ಕೆಲವು ಮೂರ್ಖರು ಹೇಳುವಂತಹ ಬಹಳಷ್ಟು ಚರ್ಚೆಯಲ್ಲಿ ಬರ್ತಾ ಇರತಕ್ಕಂತ ವಿಚಾರ ಅಂದ್ರೆ, ಯಾರಿಗೂ ಹೇಳಲೇ ಇಲ್ಲ, ಇದನ್ನು ಸಡನ್ ಆಗಿ ಇಂಟ್ರೊಡ್ಯೂಸ್ ಮಾಡಿಬಿಟ್ರು, ಇದನ್ನ ಚರ್ಚೆ ಮಾಡಲಿಲ್ಲ ಅದನ್ನು ಅನ್ನುವಂಥದ್ದನ್ನ ಬಹಳ ಕಡೆಗಳಲ್ಲಿ ಇವತ್ತು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಹೋದ್ರೆ, ಟ್ವಿಟರ್ ಇರ್ಬೋದು, ಇನ್ನೊಂದರಲ್ಲಿ ವಿರೋಧ ಪಕ್ಷಗಳು ಅಂತ ಹೇಳ್ಬೋದು ಅಥವಾ ಅದ ವಿರೋಧಿಸುವವರು ಹೇಳ್ಬೋದು, ಅಂತೂ ಇದನ್ನ ತುಂಬಾನೇ ಹೈಲೈಟ್ ಮಾಡ್ತಾ. ಇದಕ್ಕೆ ಏನು, ಸಿದ್ದರಾಮಯ್ಯ ಅಂತವರು ಈ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿತದೆ ಹೇಳುವಂತ ಸ್ವಭಾವದವರು, ನಮಗೆಲ್ಲ ಗೊತ್ತಿರುವ ಹಾಗೆ ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. 2014 ಈ ಹೊಸ ಕೇಂದ್ರ ಸರ್ಕಾರ ಬಂದಿರುವಂಥದ್ದು ನನ್ನ ಅದರ್ ದ್ಯಾನ್ ಕಸ್ತೂರಿರಂಗನ್ ಅವರ ಅಧ್ಯಕ್ಷತೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಅನುಭವ ಇರುವಂಥ ಹಿರಿಯರನ್ನು ಸೇರಿಸಿಕೊಂಡು ಹಿಂದಿನ ಎಲ್ಲ ಶಿಕ್ಷಣ ಆಯೋಗಗಳ ವರದಿಯನ್ನು ಕ್ರೋಢೀಕರಿಸಿಕೊಂಡು
ಅದರ ಸಾರವನ್ನು ಹೀರಿ ಜಗತ್ತಿನ ಅತ್ಯಂತ ಅದ್ಭುತವಾದ ಶಿಕ್ಷಣ ನೀತಿ ಇರುವಂತಹ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಂಡು ಭಾರತದ ಅವಶ್ಯಕತೆಗಳಿಗೆ ಪೂರಕವಾಗಿ ಸುಮಾರು 3-4 ವರ್ಷಗಳ ಕಾಲ ಸಾಕಷ್ಟು ಇದರ ಬಗ್ಗೆ ಮಾಡಿ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಸಭೆಗಳನ್ನು ನಡೆಸಿಕೊಂಡು ಇದನ್ನು ತಂದು ಕೊಟ್ಟಿದ್ದಾರೆ. ಇವತ್ತು ಇದು ವೆಬ್ಸೈಟ್ನಲ್ಲಿ ಪಬ್ಲಿಕ್ ಡೊಮೈನಲ್ಲಿ ಹಾಕಿದ ಮೇಲೆ 3 ಲಕ್ಷಕ್ಕಿಂತ ಜಾಸ್ತಿ ಸಲಹೆ ಸೂಚನೆಗಳು ಬಂದಿದೆ. ಎಲ್ಲೋ ಕೆಲವು ಈ ರೀತಿ ವಿಘ್ನ ಸಂತೋಷಿಗಳಿಗೆ ಇದು ತರಾತುರಿ ಅಂತ ಅನಿಸಿದ್ರು ಕೂಡ ತರಾತುರಿ ಅಲ್ಲ. 2020 ಕೊಟ್ಟಿರೋ 2014 ತಗೊಂಬರ್ಲಿಕ್ಕೆ ಪ್ರಯತ್ನ ಮಾಡಿದ್ದು 6-7 ವರ್ಷಗಳ ಸುದೀರ್ಘವಾದ ಪ್ರಯತ್ನದ ನಂತರ ಮತ್ತು ಯಾವುದೇ ಇಸಂಗಳಿಗೆ ಒಳಗಾಗದೇನೆ ಭಾರತದ ಅವಶ್ಯಕತೆಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಮಾಡಿರುವಂಥ ಒಂದು ಶಿಕ್ಷಣ ನೀತಿ. ಯಾರೋ ಮೂರ್ಖರು ಇದು ತರಾತುರಿ ತಂದ ಹೇಳಿದ ತಕ್ಷಣ ಇದರ ಮಹತ್ವ ಕಡಿಮೆ ಆಗೋದಿಲ್ಲ, ಸಾಕಷ್ಟು ತಯಾರಿ ಮಾಡಿಕೊಂಡಿದ್ದಾರೆ. ಮತ್ತು ಇದರ ಇಂಪ್ಲಿಮೆಂಟೇಷನ್ ಸುಲಭ ಸಾಧ್ಯ ಇಲ್ಲ ಎಂದು ಗೊತ್ತಿರುವ ಕಾರಣಕ್ಕಾಗಿ 2030 ಒಳಗೆ 5+3+3+4+4 ಈ ಒಂದು ಸಿಸ್ಟಮನ್ನು ಅಳವಡಿಸಿಕೊಳ್ಳುವುದಕ್ಕಾಗಿ ಸಾಕಷ್ಟು ಪೂರ್ವ ತಯಾರಿ ಆಗಿದೆ. ಪಠ್ಯಕ್ರಮ ಹೇಗಿರಬೇಕು, ಪೂರ್ವ ಪ್ರಾಥಮಿಕದ ಪಠ್ಯಕ್ರಮ ಹೇಗಿರಬೇಕು, ಸ್ಥಳೀಯ ಭಾಷೆಗಳಿಗೆ, ಮಾತೃಭಾಷೆಗೆ, ಪ್ರಾದೇಶಿಕ ಭಾಷೆಗೆ ಎಲ್ಲಿ ಒತ್ತು ಕೊಡಬೇಕು. ಕಲಿಕೆ ಹೇಳುವಂಥದ್ದು ಐ ಟೀಚ್ ಯು ಲರ್ನ್ ಅಲ್ಲ, ಮಕ್ಕಳು ಚಟುವಟಿಕೆಗಳ ಮೂಲಕ ಕಲಿಬೇಕು ಪ್ರಾರಂಭದಲ್ಲಿ. ಅದಕ್ಕೆ ನಾವು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಮತ್ತು ಡೆಲಿವರಿ ಮೆಕ್ಯಾನಿಸಮ್ ಹೇಳ್ತೀವಲ್ಲ, ಇಷ್ಟೆಲ್ಲ ಒಳ್ಳೆಯ ರೀತಿ ಬರೆದರೂ ಕೂಡ ಶಾಲಾ ಕಾಲೇಜುಗಳಲ್ಲಿ ಬೋಧನೆ ಮಾಡುವಂಥ ಶಿಕ್ಷಕರ ಸಾಮರ್ಥ್ಯ ವೃದ್ಧಿಸಲಿಕ್ಕೆ ಏನು ಮಾಡಬೇಕು. ನಾನು ಅಂದ್ಕೊಳ್ತೀನಿ ಸಮಗ್ರವಾಗಿ ಆಲೋಚನೆ ಮಾಡಿರುವಂಥ ಒಂದು ಅದ್ಭುತವಾದ ಶಿಕ್ಷಣ ನೀತಿ. ಇದರ ಯಶಸ್ಸು ಇರುವಂಥದ್ದು ಸಂವಿಧಾನದಲ್ಲಿ ಹೇಳಿದಾಗೆ ಅಂಬೇಡ್ಕರ್, ಇದರ ಯಶಸ್ಸು ಇರುವಂಥದ್ದು ಅಥವಾ ಇದರಲ್ಲಿ ಇದು ಫೇಲ್ ಆಗುವುದು ನೀತಿಯ ಕೊರತೆಯಿಂದಾಗಿ ಫೇಲ್ ಆಗುವುದಿಲ್ಲ. ಇದನ್ನು ನಾವು ಇಂಪ್ಲಿಮೆಂಟ್ ಮಾಡುವುದಕ್ಕೆ ಸಮರ್ಥ ಇದ್ದರೆ ಅದರಲ್ಲಿ ಕೊರತೆಗಳಾದರೆ ಕರೆಕ್ಟ್ ಫೇಲ್ ಆಗ್ಬೋದೇ ಹೊರತು. ನೀವೊಂದು ಪ್ರಶ್ನೆ ಕೇಳಿದಿರಿ ಗ್ರಾಮಾಂತರದ ಜನರಿಗೆ, ಎಸ್ ಎಸ್ ಅದೊಂದು ಪಾಯಿಂಟ್ ಬಹಳ ಪ್ರಮುಖವಾದ ಪ್ರಶ್ನೆ ಕೇಳಿದಿರಿ. ಒಂದು ಇದರಲ್ಲಿ ಬಹಳ ಪ್ರಮುಖವಾದ ಅಂಶ ಅಂತ ಹೇಳಿದರೆ ಪ್ರಾರಂಭಿಕ ಹಂತದಲ್ಲಿ ಕೇವಲ ಶಿಕ್ಷಕರು ವಿದ್ಯಾರ್ಥಿಗಳಲ್ಲ ಪೋಷಕರನ್ನು ಕೂಡ ಅಳವಡಿಸ್ಕೊಂಡಿರುವಂಥದ್ದು. ಮನೆಯಲ್ಲಿ ಶಿಕ್ಷಣಕ್ಕೆ ಪೂರಕವಾದ ಒಂದು ವಾತಾವರಣ ಹೇಗೆ ನಿರ್ಮಾಣ ಆಗಬೇಕು. ಎಸ್, ನಾವು ಹಿಂದೆ ಹೇಳಿದ್ದು ಮನೆ ಮೊದಲ ಪಾಠಶಾಲೆ ಜನರಿ ತಾನೆ ಮೊದಲ ಗುರು ಅಂತ ಹೇಳಿ ಅದನ್ನು ಅಳವಡಿಸಿಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಇದರಲ್ಲಾಗಿದೆ. ಮತ್ತು ಶಿಕ್ಷಣ ಹೇಳುವಂಥದ್ದು ಪ್ರೀ ಪ್ರೈಮರಿ, ಪ್ರೈಮರಿ, ಹೈಯರ್ ಪ್ರೈಮರಿ, ಹೈಸ್ಕೂಲ್ ಸ್ಟೇಜ್ ಮಾತ್ರ ಮಾತ್ರ ಏನಿಲ್ಲ, ಇದು ಒಂದು ಕಂಟಿನ್ಯೂಸ್ ಪ್ರಾಸೆಸ್. ನಾನು ಏನು ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ತೇನೆ ಅದು ಅವನ ಸ್ನಾತಕ ಮತ್ತು ಸ್ನಾತಕೋತ್ತರ ಶಿಕ್ಷಣದಲ್ಲಿ ಪ್ರತಿಬಿಂಬಿತ ಆಗುತ್ತೆ ಅನ್ನೋದಕ್ಕಾಗಿ ಇದಕ್ಕೆ ಮಹತ್ವ ಕೊಟ್ಟಿದ್ದಾರೆ ಖಂಡಿತವಾಗಿ. ಮತ್ತು ಇಟ್ ಈಸ್ ಇನ್ ಎ ಫೇಸ್ ಮ್ಯಾನರ್, ಅಂದರೆ 2025 ಏನಾಗಬೇಕು, 2030 ಏನಾಗಬೇಕು ಅಂತ ಹೇಳೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಪ್ರಚಾರದ ದೃಷ್ಟಿನಲ್ಲಿ ಇದಕ್ಕೆ ಪ್ರಚಾರ ಕೊಡುವುದಕ್ಕಿಂತ ಈ ರೀತಿ ಅಪಪ್ರಚಾರ ಆಗ್ತಾ ಇದೆಯಲ್ಲ, ಅದನ್ನು ತಡೆಯುವುದಕ್ಕಾಗಿ ಇದು ಏನು ಹೇಳುವುದನ್ನು ಪರಿಚಯಿಸುವಂಥ ಅವಶ್ಯಕತೆ. ಅದು ಒಂದು ಪ್ರಶ್ನೆಗೆ ನಾನು ಬರ್ತೀನಿ. ಈ ಶಿಕ್ಷಣ ನೀತಿಯನ್ನು ತಂದಿದ್ದಾರೆ, ಸುದೀರ್ಘವಾದಂತಹ ಚರ್ಚೆಗಳನ್ನ ಪಬ್ಲಿಕ್ ಡೊಮೈನ್ನಲ್ಲಿ ವೆಬ್ಸೈಟ್ಗಳಲ್ಲಿ ಹಾಕಿದ್ರು, ಸಲಹೆಗಳನ್ನು ತಗೊಂಡ್ರು, ಇದು ಒಂದು ಹಂತಕ್ಕೆ ಬಂದು ಇಂಪ್ಲಿಮೆಂಟೇಷನ್ ಆಗಿದೆ. ಆದರೆ ಈಗ ಸಾರ್ವಜನಿಕರ ಪಾತ್ರ, ಅದರಲ್ಲಿಯೂ ಕೂಡ ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳು ಇದನ್ನು ಯಾವ ರೀತಿ ಅದನ್ನು ಸಕ್ಸಸ್ ಮಾಡೋ ದೃಷ್ಟಿಯಿಂದ ಹೆಜ್ಜೆ ಇಟ್ಟರೆ ಒಳ್ಳೆಯದು ಅಂತ, ಅದು ಈಗ ನೀವು ಮನೆಯಿಂದ ಹಿಡಿದು ಶಿಕ್ಷಣ ಸಂಸ್ಥೆವರೆಗೂ ಯಾವ ರೀತಿ ಇದನ್ನು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ಬೇಕು ಅಂತ ಸಲಹೆ ಕೊಡ್ತೀರಾ ನೀವು ಅಂತ. ಒಂದು ಬಹಳ ಪ್ರಮುಖವಾದ ಸಂಗತಿ ಇಂಪ್ಲಿಮೆಂಟೇಷನ್ ಲೆವೆಲ್ ಇಶ್ಯೂಸ್ ಇದು. ಓಕೆ, ಈಗ ಈ ಹಿಂದೆ ನಮ್ಮ ಹತ್ರ 10+2+3 ಅನ್ನುವಂಥ ವ್ಯವಸ್ಥೆ ಇತ್ತು. ಪ್ರಾಮಾಣಿಕವಾಗಿ ಕೇಳ್ತೀನಿ, ನಮ್ಮ ಗ್ರಾಮಾಂತರದ ಪೋಷಕರಿಗೆ ಈ 10+2+3 ವ್ಯವಸ್ಥೆಯ ಬಗ್ಗೆ ಏನು ಗೊತ್ತಿತ್ತು? ಎಸ್, ಶಾಲೆಯಲ್ಲಿ ಶಿಕ್ಷಣ ಯಾವ ರೀತಿ ಆಗ್ತಾ ಇದೆ ಇದ್ರ ಬಗ್ಗೆ ಏನು ಗೊತ್ತಿತ್ತು? ಗ್ರಾಮಾಂತರದ ಹೇಳ್ತಾ ಇದ್ದೆ. ಕರೆಕ್ಟ್, ಶಿಕ್ಷಕರು ಬಂದು ಕ್ಲಾಸಲ್ಲಿ ಪಾಠ ಮಾಡಿದಾರ ಇಲ್ವಾ, ಏನು ಪಾಠ ಮಾಡಿದ್ದಾರೆ ಇದ್ರ ಬಗ್ಗೆ ಏನು ಗೊತ್ತಿತ್ತು? ಹಾಗಾಗಿ ಶಾಲಾಭಿವೃದ್ಧಿ ಮಂಡಳಿ ಅಂತ ಮಾಡಿಕೊಂಡು ಹೆತ್ತವರನ್ನದಲ್ಲಿ ಸೇರಿಸ್ಕೊಂಡು ನೀವು ಶಾಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಒಂದು ಪ್ರಯತ್ನ ಆಗಿದ್ದು ಸಹಜ. ಮತ್ತು ಈ 10+2+3 ಸಿಸ್ಟಮ್ ಬರೋಕ್ಕಿಂತ ಮುಂಚೆ ಬೇರೆಯೇ ವ್ಯವಸ್ಥೆ ಇತ್ತು, ಅದ್ರ ಬಗ್ಗೆ ಎಷ್ಟು ಗೊಂದಲ ಇತ್ತು? ಇದು ಬದಲಾವಣೆ ಫಸ್ಟ್ ಟೈಮ್ ಆಗ್ತಿರೋದಲ್ಲ, ಫಸ್ಟ್ ಟೈಮ್ ಆಗ್ತಿರೋದಲ್ಲ, ಹಿಂದೆ ಇಂಟರ್ ಸಿಸ್ಟಮ್ ಅಂತ ಇತ್ತು, ಇಂಟರ್ ಅಂತ ಹೇಳುವಂಥದ್ದು. ಸೊ ಬದಲಾವಣೆ ಆಗಿದೆ. ನಾನು ಅಂದ್ಕೊಳ್ತೀನಿ ಹೆತ್ತವರು ಗ್ರಾಮಾಂತರದ ಪೋಷಕರು ಪ್ರಾಮಾಣಿಕವಾಗಿ ಹೇಳ್ತೀನಿ, ನನ್ನ ಮಗು ಶಾಲೆಗೆ ಹೋಗಬೇಕು, ಚೆನ್ನಾಗಿ ಶಿಕ್ಷಣ ಕಲಿಬೇಕು ಅಂತ ಅವ್ರ ಮನಸ್ಸಲ್ಲಿ ಇದೇ ಹೊರತು ನಿಜವಾಗಿ ಶಿಕ್ಷಣ ವ್ಯವಸ್ಥೆ ಏನು ಅಲ್ಲಿ ಏನು ಹೇಳ್ಕೊಡಿದ್ರೆ ಬಗ್ಗೆ ಅವರು ತುಂಬ ಗಮನ ಹರಿಸಿಲ್ಲ, ಗೊತ್ತಿಲ್ಲ ಅವರಿಗೆ, ಪಾಪ ಒಂದು ರೀತಿಯಲ್ಲಿ ಇಗ್ನೋರೆನ್ಸ್ ಅಂತ ಹೇಳ್ಬೋದು. ಆದರೆ ಈ ವ್ಯವಸ್ಥೆಯಲ್ಲಿ ಯಾಕೆ ಅವರಿಗೆ ಇದನ್ನು ಪರಿಚಯಿಸಬೇಕು ಅಂತ ಹೇಳಿದರೆ, ನೋಡು ನಿನ್ನ ಮಗುವಿನ ವ್ಯಕ್ತಿತ್ವದಲ್ಲಿ ಪ್ರತಿಭೆ ಇದೆ, ಆ ಪ್ರತಿಭೆಯನ್ನು ಹೊರಗೆ ತರಬೇಕಾದ್ರೆ ಮನೆಯಲ್ಲಿ ಒಂದು ಶೈಕ್ಷಣಿಕ ಪೂರಕವಾದ ವಾತಾವರಣ ಇರಬೇಕು,
ಆ ಮಗು ಚೆನ್ನಾಗಿ ಅಭಿವೃದ್ಧಿ ಆಗಬೇಕಂತ ಹೇಳಿದ್ರೆ ಅವನಿಗೆ ಪೌಷ್ಟಿಕಾಂಶದ ಆಹಾರ ಕೊಡಬೇಕು, ಮತ್ತು ಆತ ರೆಗ್ಯುಲರ್ ಆಗಿ ಸ್ಕೂಲಿಗೆ ಬರುವಂಥ ಸಂಗತಿಯಲ್ಲಿ ನೀವು ಆ ಕಾಳಜಿ ವಹಿಸಬೇಕು. ಶಾಲೆಯ ಶಿಕ್ಷಣ ಮತ್ತು ಶಿಕ್ಷಣಕ್ಕೆ ಪೂರಕವಾದ ಎಲ್ಲ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸಬೇಕು. ಆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಬೇಕು ಹೇಳುವಂಥ ಒಂದು ಅವೇರ್ನೆಸ್, ಜಾಗೃತಿಯನ್ನು ಉಂಟು ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಒಂದನೇ ಬಗ್ಗೆ. ಎರಡನೇ ತಾವು ಕೇಳಿರುವಂಥದ್ದು ಇಂಪ್ಲಿಮೆಂಟೇಷನ್ ಇಶ್ಯೂಸ್. ನಮ್ಮ ಅಕಾಡೆಮಿಕ್ ಸ್ಟ್ರಕ್ಚರ್ ಇದೆ, ನಮ್ಮ ಆಡಳಿತ ವ್ಯವಸ್ಥೆ ಇದೆ, ನಮ್ಮ ಶಿಕ್ಷಣ ಇಲಾಖೆ ಇದೆ, ನಮ್ಮ ಶಿಕ್ಷಕರಿದ್ದಾರೆ. ಅವರು ಈ ಶಿಕ್ಷಣ ವ್ಯವಸ್ಥೆಯ ಒಟ್ಟು ಬದಲಾವಣೆಯ ನೀತಿಯ ಹಿಂದಿನ ಸಾರವನ್ನು ಅರ್ಥ ಮಾಡಿಕೊಳ್ಬೇಕು. ಮಗು ಹೇಳಿದ್ರೆ ಯಾರು, ಹೂ ಇಸ್ ಎ ಚೈಲ್ಡ್? ಚೈಲ್ಡ್ ಅಂತ ಹೇಳಿದ್ರೆ ಕ್ವೆಶ್ಚನ್ಸ್, ಚೈಲ್ಡ್ ಅಂತ ಹೇಳಿದ್ರೆ ಕ್ಯೂರಿಯಾಸಿಟಿ, ಚೈಲ್ಡ್ ಅಂತ ಹೇಳಿದ್ರೆ ಇನ್ನೋವೇಷನ್, ಚೈಲ್ಡ್ ಹೇಳಿದ್ರೆ ಕ್ರಿಯೇಟಿವಿಟಿ. ಒಂದು ಪೆನ್ಸಿಲ್ ಕೊಟ್ಟರೆ ಎರಡು ದಿನ ನೋಡುತ್ತೆ, ಮತ್ತೆ ಮುರಿದಾಗದಲ್ಲ ಅದು. ಅದು ಡಿಸ್ಟ್ರಕ್ಟಿವ್ ಮೈಂಡ್ ಸೆಟ್ ಅಲ್ಲ, ಇಟ್ ಈಸ್ ದಿ ಈ ಅರ್ನೆಸ್ಟ್ ಕನ್ಸರ್ನ್ ಟು ನೋ ಥಿಂಗ್ಸ್. ಇದರೊಳಗೆ ಏನಿದೆ, ಈ ಪೆನ್ ಒಳಗೆ ಇಂಕ್ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಕುತೂಹಲ ಇದೆ. ತುಂಬ ಸಂದರ್ಭಗಳಲ್ಲಿ ಹಳೆಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ರೀತಿಯ ಮಗುವಿನ ವ್ಯಕ್ತಿತ್ವದಲ್ಲಿ ಸಹಜವಾಗಿರುವಂಥ ಕ್ಯೂರಿಯಾಸಿಟಿ ಇರ್ಬೋದು, ಇನ್ನೋವೇಷನ್ ಇರ್ಬೋದು, ಕ್ರಿಯೇಟಿವಿಟಿ ಇರ್ಬೋದು, ಕ್ವೆಶ್ಚನ್ಸ್ ಇರ್ಬೋದು, ಇದನ್ನು ನಾವು ಹತ್ತಿಕ್ತಾ ಇದ್ದವು. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದನ್ನು ಹೊರತರುವಂಥ ಪ್ರಯತ್ನ ಆಗುತ್ತೆ. ಇನ್ನು ಎರಡನೇದು, ಮಗುವಿನ ಸ್ವಭಾವದಲ್ಲಿ ಯಾವ ವಿಷಯದ ಬಗ್ಗೆ ಆಸಕ್ತಿ ಇದೆ, ಆಪ್ಟಿಟ್ಯೂಡ್ ಲರ್ನಿಂಗ್ ಅಂತ ಹೇಳ್ತೀವಿ. ನನಗೆ ವಿಜ್ಞಾನದಲ್ಲಿ ಆಸಕ್ತಿ ಇದೆಯಾ, ನನಗೆ ಇಂಜಿನಿಯರಿಂಗಲ್ಲಿ ಆಸಕ್ತಿ ಇದೆಯಾ, ನನಗೆ ವೈದ್ಯಕೀಯದಲ್ಲಿ ಆಸಕ್ತಿ ಇದೆಯಾ, ನನಗೆ ಕೃಷಿಯಲ್ಲಿ ಆಸಕ್ತಿ ಇದೆಯಾ. ಸತ್ಯ ಹೇಳಿ, ನಾವು ಹೆತ್ತವರಾಗಿ ಇದ್ರ ಬಗ್ಗೆ ಗಮನ ಕೊಡ್ತೀವಿ. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದಕ್ಕೆ ಹಿಂದಿನ 10+2 ಲೆವೆಲ್ ಅಂತ ಹೇಳ್ತೀವಲ್ಲ, 18 ವರ್ಷ ವಯಸ್ಸಿಗೆ ಬರುವ ಹಂತದಲ್ಲಿ ಈ ಆಪ್ಟಿಟ್ಯೂಡ್ನಲ್ ಲರ್ನಿಂಗ್ ಬಗ್ಗೆ ಒಂದು ಒತ್ತು ಕೊಟ್ಟಿದ್ದಾರೆ. ಅಂದರೆ ಮಗುವಿಗೆ ಯಾವುದು ಆಸಕ್ತಿ ಇದೆ ವಿಷಯ ಅಂತೇಳಿ. ಹಾಗಾಗಿ ಈ ರೀತಿಯ ಗೊಂದಲಗಳು ಸೃಷ್ಟಿ ಆಗ್ತಾ ಇರೋ ರೀತಿಯಲ್ಲಿ ರೌಂಡ್ ಪೆಗ್ಗಿನೆ ಸ್ಕ್ವೇರ್ ಹೋಲ್ ಅಥವಾ ಸ್ಕ್ವೇರ್ ಪೆಗ್ಗಿನ ರೌಂಡ್ ಹೋಲ್ ಇಡುವಂಥ ಮಾತಿದೆ. ಅದು ಆಗದಿರೋ ರೀತಿಯಲ್ಲಿ ಮಗುವಿನಲ್ಲಿ ಸಹಜವಾಗಿರುವಂಥ ಆಸಕ್ತಿಯನ್ನು ಗುರುತಿಸಿಕೊಂಡು ಅದನ್ನು ಪ್ರೋತ್ಸಾಹಿಸುವಂಥ ಕೆಲಸ. ಯಾರಿಗೂ ಫೋಟೋಗ್ರಫಿಲಿ ಇಷ್ಟ ಇದೆ, ಯಾರಿಗೂ ಸಂಗೀತದಲ್ಲಿ ಇಷ್ಟ ಇದೆ, ಯಾರಿಗೂ ಭಾರತೀಯ ತತ್ವಶಾಸ್ತ್ರದಲ್ಲಿ ಇಷ್ಟ ಇದೆ, ಇನ್ನು ಯಾರಿಗೂ ಸೈನ್ಸ್ ಓದಬೇಕು ಜೊತೆಗೆ ಇಕನಾಮಿಕ್ಸ್ ಓದಬೇಕಿರುವಂಥ ಆಸಕ್ತಿ ಇದೆ. ಹಾಗಾಗಿ ಫ್ಲೆಕ್ಸಿಬಿಲಿಟಿ ಹೇಳುವುದನ್ನು, ಅಂದರೆ ಒಬ್ಬ ವಿದ್ಯಾರ್ಥಿ ತನ್ನ ಆಸಕ್ತಿಯ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಆಯ್ಕೆಯನ್ನು ಕೊಟ್ಟಿದ್ದಾರೆ ಅವನಿಗೆ. ಈಗ ಏನಾಗ್ತಿತ್ತು ಅಂದರೆ PUC ನಂತರ ಆಗ್ತಿತ್ತು, ಅದು ಇನ್ನೊಂದಿಷ್ಟು ಬೇಗ ಆದರೆ ಆ ಬೆಳವಣಿಗೆಯಲ್ಲಿ ಹೆಚ್ಚು ಪೂರಕ ಆಗುತ್ತೆ. ಈವನ್ PUC ನಂತರ ಕೂಡ ನಾನೀಗ ಒಬ್ಬ ಆರ್ಟ್ ಸ್ಟೂಡೆಂಟ್, ನನಗೆ ಯಾವುದೋ ಒಂದು ಸೈನ್ಸ್ನ ವಿಷಯದಲ್ಲಿ ಆಸಕ್ತಿ ಇದೆ, ನಾನು ಕಲಿಬೇಕು, ಅದನ್ನು ಅವಕಾಶ ಇದೆ. ನಾನು ವಿಜ್ಞಾನದ ವಿದ್ಯಾರ್ಥಿ, ನನಗೊಂದು ಸಂಗೀತ ಕಲಿಬೇಕು, ನನಗೊಂದು ತತ್ವಶಾಸ್ತ್ರ ಕಲಿ, ನನಗೆ ಇಕನಾಮಿಕ್ಸ್ ಕಲಿಬೇಕು ಅಂತಿದೆ, ಅವನಿಗೆ ಆಸಕ್ತಿ ಇದೆ. ಡಿಗ್ರಿಗೆ ಸೇರ್ಕೋತಾನೆ, ಒಂದು ವರ್ಷ ಆದಮೇಲೆ ನಾನು ಡಿಗ್ರಿ ಬಿಟ್ಟು ಯಾವುದೋ ಕಾರಣಕ್ಕೆ ಮನೆಯಲ್ಲಿ ಅನಾಹುತ ಆಯಿತು, ಸಮಸ್ಯೆ ಆಯಿತು, ಆರ್ಥಿಕ ಸಮಸ್ಯೆ ಆಯಿತು, ಕೆಲಸ ಮಾಡಬೇಕು, ಒಂದು ವರ್ಷ ವೇಸ್ಟ್. ಈಗ ಒಂದು ವರ್ಷ ಪೂರೈಸಿ ಹೊರಗಡೆ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ, ನೀವು ಇಲ್ಲಿಂದ ಬಾಂಬೆ ಕೆಲಸಕ್ಕೆ ಹೋಗ್ತೀರಾ, 2 ವರ್ಷ 3 ವರ್ಷ ಸೆಟ್ಲ್ ಆಗ್ತೀರಾ, ಆಮೇಲೆ ನಿಮಗೆ ಮುಂದುವರಿಸಬೇಕು ಅಂತ ಆಸಕ್ತಿ ಬರುತ್ತೆ. ನೀವು ಒಂದು ವರ್ಷ ಕಲಿತದಕ್ಕೆ ನಿಮಗೆ ಕ್ರೆಡಿಟ್ಸ್ ಏನಿದೆ ಅದನ್ನು ತಗೊಂಡು ಅವನು ಮುಂಬೈ ಯೂನಿವರ್ಸಿಟಿಲಿ ಅದನ್ನು ವಿದ್ಯಾಭ್ಯಾಸ ಮುಂದುವರಿಸಬಹುದು. ಇದು ಅಂದರೆ ಫ್ಲೆಕ್ಸಿಬಿಲಿಟಿ, ಒಂದು ಒಳ್ಳೆಯ ಫ್ಲೆಕ್ಸಿಬಿಲಿಟಿ 2 ಅರ್ಥದಲ್ಲಿ, ಒಂದು ಆ ಕ್ರೆಡಿಟ್ಗಳನ್ನು ತೆಗೆದುಕೊಂಡು ಹೋಗುವಂಥದ್ದು, ಮತ್ತು ವಿಷಯಾಧಾರಿತ ಕಲಿಕೆ ಇತ್ತಲ್ಲ, ಆರ್ಟ್ಸ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಮೂರೇ ವಿಭಾಗ, ಈ ಎಲ್ಲ ಇಂಟರ್ ಡಿಸಿಪ್ಲಿನರಿ ಲರ್ನಿಂಗಿಗೆ ಅವಕಾಶ ಕೊಟ್ಟಿರುವಂಥದ್ದು. ಇನ್ನು ಮೂರನೆಯ ಸಂಗತಿ, ಈಗ ಇರುವಂಥ ಎಫಿಲಿಯೇಟಿಂಗ್ ನಾಮ್ಸ್ ಆಫ್ ಎ ಯೂನಿವರ್ಸಿಟಿ, ಅವ್ರೇನು ಮಾಡ್ತಾರೆ ಹೇಳಿದರೆ, ಹೊಸ ಕಾಲೇಜುಗಳಿಗೆ ಎಫಿಲಿಯೇಷನ್ ಕೊಡೋದು, ಇನ್ಸ್ಪೆಕ್ಷನ್ ಮಾಡೋದು, ಪರೀಕ್ಷೆ ಕಂಡಕ್ಟ್ ಮಾಡೋದು, ರಿಸಲ್ಟ್ ಮಾಡುವಂಥದ್ದು ಮಾಡ್ತಾರೆ. ಸೀರಿಯಸ್ ರಿಸರ್ಚ್ಗೆ ಅವ್ರು ಕೊಡ್ತಾ ಇಲ್ಲ ಅವರು. ಹಾಗಾಗಿ ಈಗ ಇರುವಂಥ ವಿಶ್ವವಿದ್ಯಾನಿಲಯಗಳು ಸೀರಿಯಸ್ ರಿಸರ್ಚ್ಗೆ ಆದ್ಯತೆ ಕೊಡಬೇಕು, ಸಂಶೋಧನಾ ಸೆಂಟ್ರ್ಗಳಾಗಿ ಅವರು ಏರ್ಪಡಬೇಕು. ಡಿಗ್ರಿ ಕಾಲೇಜುಗಳು ಅಥವಾ ಕ್ಲಸ್ಟರ್ ಆಫ್ ಕಾಲೇಜಸ್ ಕ್ಯಾನ್ ಕಮ್ ಟುಗೆದರ್, ನಾರ್ಮಲ್ ಎಜುಕೇಷನ್ ಕೊಡುವಂಥ ಸಂಗತಿಯನ್ನು ಮಾಡ್ಬೋದು, ಅವರು ಕೂಡ ಎತ್ತರಕ್ಕೆ ಬೆಳಿಬೋದು, ದೇ ಆಲ್ಸೋ ಕ್ಯಾನ್ ಬಿಕಮ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್. ಇದೆಲ್ಲ ಸಂಗತಿಗಳನ್ನು ಹಿಂದೆ UGC ಹೇಳುವಂಥದ್ದು ಎಲ್ಲವನ್ನು ನಿಯಂತ್ರಣ ಮಾಡ್ತಾ ಇತ್ತು. ಇವತ್ತು UGC ಹೇಳುವಂಥದ್ದು ಫಂಡ್ ಮತ್ತು ಅದರ ಡಿಸ್ಟ್ರಿಬ್ಯೂಷನ್ ನೋಡ್ತದೆ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಆರ್ಗನೈಸೇಷನ್, ಒಂದು ಯೂನಿವರ್ಸಿಟಿಯ ಕಲಿಕೆ ಯಾವ ಮಟ್ಟದಲ್ಲಿರಬೇಕು, ಕರಿಕುಲಮ್ ಹೇಗಿರಬೇಕು ಹೇಳೋದನ್ನು ಅದಕ್ಕೆ ಬೇರೆ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಇನ್ನು ಎಲ್ಲ ಸಂಸ್ಥೆಗಳಿಗೂ ಕಾಲಕಾಲಕ್ಕೆ ಅವರ ಕ್ವಾಲಿಟಿಯನ್ನು ಗ್ರೇಡ್ ಮಾಡುವಂಥ ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದಾರೆ. ಸೊ ಒಟ್ಟಲ್ಲಿ ನಾವು ಏನು ಬದಲಾವಣೆ ಅಪೇಕ್ಷೆ ಪಡ್ತಾ ಇದ್ದು ಸಮಾಜದಲ್ಲಿ, ಈ ಕೌಶಲ್ಯ ಆಧಾರಿತ ಶಿಕ್ಷಣ ಹೇಳ್ತೀವಲ್ಲ, ಪ್ರಾಥಮಿಕ ಪ್ರೌಢ ಹಂತದಲ್ಲೇ ಮಕ್ಕಳಲ್ಲಿ ಆ ಕೌಶಲ್ಯವನ್ನು ಬೆಳೆಸುವಂತ ಒಂದು ಅದ್ಭುತವಾದ ಸಂಗತಿಯನ್ನು ಜೋಡಿಸ್ಕೊಂಡಿದ್ದಾರೆ. ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಹೇಳ್ತಾ ಇದ್ದಲ್ಲ, ಅದು ಸಂಗತಿಯನ್ನು ತಂದಿದ್ದಾರೆ. ಮತ್ತು ಇದು ಮಾರ್ಕ್ ಸೆಂಟ್ರಿಕ್, ಮಾರ್ಕ್ಸ್ ವಾದ ಅಲ್ಲಿಂದ ಹೊರಗೆ ಬಂದು ಲರ್ನಿಂಗ್ ಸೆಂಟ್ರಿಕ್, ಒಬ್ಬ ವಿದ್ಯಾರ್ಥಿ
ಕಲಿಯುವುದಕ್ಕಾಗಿ ಕಲಿಕೆಗಾಗಿ ತಾನು ಹೇಳುವಂಥ ರೀತಿಯಲ್ಲಿ ಬದಲಾವಣೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. 2030 ಒಳಗೆ ಇದು ಒಂದು ಹಂತದಲ್ಲಿ ಇಡೀ ದೇಶದಲ್ಲಿ ವ್ಯಾಪಕವಾಗಿ ಆಗಕ್ಕೆ ಹೇಳುವಂಥ ಒಂದು ದೃಷ್ಟಿ ಇಟ್ಟುಕೊಂಡು ಹಂತ ಹಂತವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅನುಷ್ಠಾನಗೊಳಿಸಲು ಮೊದಲೇ ಹೆಜ್ಜೆ ಇಟ್ಟಿರುವಂಥ ಮೊದಲನೇ ಸರ್ಕಾರ. ಹಾಗಾಗಿ ನಮ್ಮ ಜವಾಬ್ದಾರಿ ಜಾಸ್ತಿ. ಖಂಡಿತ, ತುಂಬ ವಿಚಾರಗಳನ್ನು ಈಗ ಪ್ರಸ್ತುತವಾಗಿ ಈ ಸಣ್ಣ ಅವಧಿಯಲ್ಲಿ ತಿಳ್ಕೊಳ್ಬೇಕಾದಂಥ ಅನೇಕ ವಿಚಾರಗಳನ್ನು ಕಾರ್ನಿಕ್ಜಿ ಅವರು ನಮಗೆ ತಿಳಿಸಿದ್ದಾರೆ. ಇನ್ನು ನಮ್ಮ ಜವಾಬ್ದಾರಿನೂ ಅಷ್ಟೇ ಇದೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಇದು ಇಡೀ ರಾಷ್ಟ್ರಕ್ಕೆ ಒಂದು ಸಮರ್ಪಿತವಾದಂತಹ ಒಂದು ಶಿಕ್ಷಣ ನೀತಿಯನ್ನು, ಒಂದು ಒಳ್ಳೆಯ ಪ್ರಜೆಯನ್ನು ನಿರ್ಮಾಣ ಮಾಡೋಕ್ಕೋಸ್ಕರನೇ ತಂದಿರುವಂತಹದ್ದು. ಅವರ ವಿವರಣೆಯಲ್ಲಿ ಅನೇಕ ವಿಚಾರಗಳು ಒಳಗೆ ಬಂದವು. ಖಂಡಿತವಾಗಿಯೂ ಕೂಡ ನಮ್ಮೆಲ್ಲರ ಕರ್ತವ್ಯವೂ ಕೂಡ ಆಗುತ್ತೆ. ಒಂದು ಸರ್ಕಾರ ಮಾಡುತ್ತೆ ಅಥವಾ ಇನ್ಯಾರೋ ಜನಪ್ರತಿನಿಧಿಗಳು ಮಾಡುತ್ತಾರೆ, ಶಿಕ್ಷಣ ಸಂಸ್ಥೆಗಳು ಮಾಡುತ್ತವೆ ಅನ್ನೋದು ಒಂದು ಭಾಗವಾದರೆ, ಈ ರೀತಿಯ ಮಾಧ್ಯಮಗಳು ಜೊತೆಗೆ ಮನೆಯಿಂದಲೇ ಇದು ಪ್ರಾರಂಭ ಆಗಬೇಕು. ಇದನ್ನು ತಿಳಿದುಕೊಳ್ಳುವಂತಹ ಪ್ರಕ್ರಿಯೆಗಳು ಹೆಚ್ಚಾಗಬೇಕು ಅಂತ ಅಂದ್ಕೊಳ್ತೇನೆ ನಾನು. ಕನಿಕ್ ಒಂದು ಮಾತು ಹೇಳಬೇಕು ಅಂತಂದ್ರೆ, ಸಮಯ ಇದ್ದರೆ ಇವತ್ತು 15 ಫಾರ್ಮಲ್ ಎಜುಕೇಷನ್ 1-2 ಅಂತ ಮಾಡ್ಕೊಂಡು ಬಂದ ವ್ಯಕ್ತಿಯನ್ನು ನೀವು ಗುರುತಿಸಿದರೆ, ಒಬ್ಬ ಯುವಕನನ್ನು ಗುರುತಿಸಿದರೆ, ಕೆಲವು ಪ್ರಶ್ನೆಗಳನ್ನು ಕೇಳಿದರು ನಾವು ಆ ವಿದ್ಯಾರ್ಥಿ ಅಥವಾ ಆ ಯುವಕನ ವ್ಯಕ್ತಿತ್ವದಲ್ಲಿ. ಈ 15 ಫಾರ್ಮಲ್ ಎಜುಕೇಷನ್ ಪಡೆದುಕೊಂಡು ಹೊರಗೆ ಬಂದ ಸಂದರ್ಭದಲ್ಲಿ ಅವನಲ್ಲಿ ಸಾಮಾಜಿಕ ಪ್ರಜ್ಞೆ ಜಾಗೃತ ಆಗಿದೆಯಾ, ಅವನಲ್ಲಿ ಕರ್ತವ್ಯ ಪ್ರಜ್ಞೆ ಜಾಗೃತ ಆಗಿದೆಯಾ, ಅವನಲ್ಲಿ ನೈತಿಕ ಪ್ರಜ್ಞೆ ಜಾಗೃತ ಆಗಿದೆಯಾ, ಅವನಲ್ಲಿ ಸಮಯ ಪ್ರಜ್ಞೆ ಜಾಗೃತ ಆಗಿದೆಯಾ, ಅವನಲ್ಲಿ ಸೌಂದರ್ಯ ಪ್ರಜ್ಞೆ ಜಾಗೃತ ಆಗಿದೆಯಾ, ಅವನಲ್ಲಿ ಈ ದೇಶದ ಕಾನೂನನ್ನು ಗೌರವಿಸಬೇಕಿರುವಂಥ ಒಂದು ಸಿವಿಕ್ ಕಾನ್ಷಿಯಸ್ನೆಸ್, ನಾಗರಿಕ ಪ್ರಜ್ಞೆ, ಅದು ಜಾಗೃತ ಆಗಿದೆಯಾ. ಇನ್ನೊಂದು ಸ್ವಲ್ಪ ಮುಂದುವರೆದು ಹೇಳೋದಾದರೆ, ಈ ವ್ಯಕ್ತಿಗಳಲ್ಲಿ ರಾಷ್ಟ್ರಭಕ್ತಿ, ದೇಶಪ್ರೇಮ, ರಾಷ್ಟ್ರ ಮೊದಲಿಡೋ ಭಾವನೆ ಜಾಗೃತ ಆಗಿದೆಯಾ, ಮತ್ತು ಎಲ್ಲ ಪ್ರಜ್ಞೆಗಳು ಜಾಗೃತ ಆಗದೆ ಇದ್ದರೆ ನಾವು ಯಾವ ಗುಣಮಟ್ಟದ ಮಾನವ ಸಂಪನ್ಮೂಲದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಇದನ್ನು ಅಡ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಹೆತ್ತವರಾಗಿ ಈ ದೇಶದ ಜವಾಬ್ದಾರಿಯುತ ಪ್ರಜೆಗಳಾಗಿ, ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಇದೆ. ಖಂಡಿತ, ಯಾರೋ ಇದು ತರಾತುರಿ ಹೇಳೋದಕ್ಕಿಂತ ಇಷ್ಟು ವರ್ಷ ಏನು ತಪ್ಪು ಮಾಡಿದ್ದಾರೆ ಆ ತಪ್ಪನ್ನು ತಿದ್ದುಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆಗ್ತಾ ಇದೆ. ಖಂಡಿತ, ದೇಶವನ್ನು ಪ್ರೀತಿಸುವಂಥ ನಾವೆಲ್ಲರೂ ಕೂಡ ಈ ಶಿಕ್ಷಣ ನೀತಿಯನ್ನು ಸ್ವಾಗತಿಸಬೇಕು, ಕೈ ಜೋಡಿಸಬೇಕು ಮತ್ತು ಅದರ ಅನುಷ್ಠಾನದಲ್ಲಿ ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ನನಗೆ ಅನ್ನಿಸ್ತದೆ. ಖಂಡಿತ, ನಿಮ್ಮ ಮಾತು ಸತ್ಯವಾಗಿದೆ ಮತ್ತು ಇದನ್ನು ನಾವೆಲ್ಲರೂ ಸೇರಿಕೊಂಡು ಈ ರೀತಿಯ ಉತ್ತಮ ಉದ್ದೇಶಕ್ಕೋಸ್ಕರ ತಂದಿರುವಂತಹ, ಇದನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ, ಹೊರಮುಖದಲ್ಲಿ ವಿರೋಧಿಸಿದರೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಇದನ್ನು ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಿದಾಗ ಅದರ ಎಳೆಗಳು ನಮ್ಗೆ ಅರ್ಥವಾಗ್ತಾ ಹೋಗ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ಇದಕ್ಕೆ ಸಹಕಾರ ಕೊಡ್ತಾ ನಾವು ಇದನ್ನು ಜಾರಿಗೊಳಿಸೋಲ್ಲಿ ಆದರೆ, ಕರ್ನಿತ್ಯ ಹೇಳಿದ ಹಾಗೆ 2030 ಒಂದು ಬೆಳೆ ಬಂದು ಅದರ ಫಲ ಕೊಡುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆಲ್ಲರೂ ಕೂಡ ಸಹಕಾರ ಕೊಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.